ಟಿಬಿ ಡ್ಯಾಮ್ ನಲ್ಲಿ 19ನೇ ನಂಬರ್ ನ ಕ್ರಸ್ಟ್ ಗೇಟ್ ಹೊಸ ಗೇಟ್ ಅಳವಡಿಕೆ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ನೀರು ಹೊರ ಹರಿ ಹೋಗ್ತಾನೆ ಇರುತ್ತೆ. ಹಾಗಾಗಿ ನೀರು ಉಳಿಸೋದಕ್ಕೆ ಗೇಟ್ ಅಳವಡಿಕೆ ತ್ವರಿತವಾಗಬೇಕು. ಆದ್ರೆ ಸಾಕಷ್ಟು ಸವಾಲುಗಳಿದೆ ಈ ಗೇಟ್ ಅಳವಡಿಕೆಗೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅದು ಅವರು ಬರುವ ಮುನ್ನವೇ ಅಧಿಕಾರಿಗಳು ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಸಂಜೆಯೇ ಗೇಟ್ ಅಳವಡಿಕೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾವ ರೀತಿ ಗೇಟ್ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈಗಾಗಲೇ ಡ್ಯಾಮ್ ಕ್ರಸ್ಟ್ ಗೇಟ್ ಅನ್ನ ತಜ್ಞರಾದಂತಹ ಕನ್ನಯ್ಯ ಅವರ ತಂಡ ಪರಿಶೀಲಿಸಿದೆ. ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಸಂಜೆಯೇ ಗೇಟ್ ಅಳವಡಿಕೆ ಮಾಡುವಂತಹ ಪ್ಲಾನ್. 19ನೇ ಕ್ರಸ್ಟ್ ಗೇಟ್ ಅನ್ನು ಮುರಿದು ಬಿದ್ದಿದೆ. 20 ಅಡಿ ಎತ್ತರ, 64 ಅಡಿ ಅಗಲ, 48 ಟನ್ ಭಾರ ಹೊಂದಿರುವ, ಹಾಗಾಗಿ ಅಷ್ಟೇ ಅಗಲ ಎತ್ತರದ ಹೊಸ ಗೇಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಟಿಬಿ ಡ್ಯಾಮ್ಗೆ ಗೇಟ್ ಅಳವಡಿಕೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲಿರುವಂಥದ್ದು. ಡ್ಯಾಮ್ನ ಕ್ರಸ್ಟ್ ಗೇಟ್ ದುರಸ್ತಿ ಸಾಧ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ನೀರು ಸಹಿತ ಡ್ಯಾಮ್ ಗೇಟ್ ದುರಸ್ತಿ ಸಾಧ್ಯ ಅನ್ನೋದು ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವರ ಹೇಳಿಕೆ. ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸದೆ ನೀರನ್ನ ಉಳಿಸ್ಕೊಳ್ಬಹುದು, ನೀರು ಉಳಿಸ್ಕೊಂಡೇ ಡ್ಯಾಮ್ಗೆ ಹೊಸ ಗೇಟ್ ಅನ್ನ ಅಳವಡಿಸಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ತಲೆನೋವಾಗಿದ್ದೇ ಅದಾಗಿತ್ತು, ನೀರೆಲ್ಲವೂ ಹೊರ ಹೋಗ್ಬಿಟ್ಟು ರೈತರಿಗೆ ಬೆಳೆಗಿರಲ್ಲ. ಅರ್ಧಕ್ಕರ್ಧ ಜಲಾಶಯದ ನೀರನ್ನ ಹೊರಹಾಕಿ ನಂತರ ಗೇಟ್ ಅಳವಡಿಕೆ ಮಾಡಿದ್ರೆ ನೀರಿನ ಕೊರತೆಯಾಗುತ್ತೆ. ಹಾಗಾಗಿ ಹೇಗ್ ಮಾಡೋದು ಅಂತಂದ್ರೆ, ಈಗ ನೀರು ಉಳಿಸ್ಕೊಂಡು ನೀರು ಸಹಿತನೆ ಡ್ಯಾಮ್ ಗೇಟ್ನ ದುರಸ್ತಿ ಸಾಧ್ಯ ಅನ್ನೋದು ತಜ್ಞರ ಹೇಳಿಕೆ. ಅದು ಹೇಗ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. 19ನೇ ನಂಬರ್ ಗೇಟ್ ಕಳಚಿ ಹೋಯಿತು, ಹೊಸ ಗೇಟ್ ನಿರ್ಮಿಸುವುದಕ್ಕೆ 64 ಅಡಿ ಅಗಲ, 5 ಅಡಿ ಎತ್ತರದ 4 ಕಬ್ಬಿಣದ ಪ್ಲೇಟ್ಗಳನ್ನ ಸಿದ್ಧಪಡಿಸಲಾಗಿದೆ. 19ನೇ ನಂಬರ್ನ ಗೇಟ್ ಏನ್ ಕಳಚಿ ಬಿತ್ತು, ಅದರ ದುರಸ್ತಿ ಕಾರ್ಯ ನೀರು ಸಹಿತನೆ ಮಾಡೋದಕ್ಕೆ ಸಾಧ್ಯ. ಇದು ತಜ್ಞರು ಹೇಳಿರೋದು, ಬಹಳ ಆಶಾದಾಯಕ. ಇದು ನೀರು ಹೋಗದಂತೆ ತಡೆದೆ ಜಲಾಶಯದ ನೀರನ್ನ ಉಳಿಸ್ಕೊಂಡೆ ಈ ಹೊಸ ಗೇಟ್ನ ಅಳವಡಿಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಹೇಗ್ ಮಾಡ್ತಾರೆ ಹಾಗಿದ್ರೆ? 4 ಕಬ್ಬಿಣದ ಪ್ಲೇಟ್ಗಳನ್ನ ತಯಾರಿಸಲಾಗಿದೆ, ಅವುಗಳಿಗೆ ಫ್ರೇಮ್ ಕೂಡ ಸಿದ್ಧಪಡಿಸಲಾಗಿದೆ. ಆ ಫ್ರೇಮ್ ಅನ್ನ 2 ಬೃಹತ್ ಕ್ರೇನ್ ಮೂಲಕ ಗೇಟ್ನ ಎರಡೂ ಬದಿ ಮೊದಲು ಅಳವಡಿಸಲಾಗುತ್ತೆ. ಎಕ್ಸ್ಪರ್ಟ್ ಹೇಳಿಕೆ ಇದು, ಕನ್ನಯ್ಯ ನಾಯ್ಡು ಸಲಹೆ ಕೊಟ್ಟಿದ್ದಾರೆ. ದುರಸ್ತಿ ಸಾಧ್ಯ, ನೀರು ಸಹಿತನೇ ಸಾಧ್ಯ ಅಂತ ಹೇಳಿದ್ದಾರೆ. ಅರ್ಧಕ್ಕರ್ಧ ಡ್ಯಾಮ್ನ ನೀರನ್ನ ಹೊರಹಾಕಿ ನಂತರ ಗೇಟ್ ಅಳವಡಿಕೆ ಮಾಡೋದು ಬೇಕಿಲ್ಲ. ನೀರು ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಗೇಟ್ನ ದುರಸ್ತಿ ಕಾರ್ಯ ನಡೆಸೋದಕ್ಕೆ ಸಾಧ್ಯ ಅಂತ ತಜ್ಞರ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 64 ಅಡಿ ಅಗಲ, 5 ಅಡಿ ಎತ್ತರದ ಮೊದಲ ಪ್ಲೇಟ್ ಅನ್ನ ಮೊದಲು ಇಳಿಸಲಾಗುತ್ತೆ. ಗೇಟ್ನ ಫ್ರೇಮ್ ಹಾಕಿದ ಮೇಲೆ ಹಂತ ಹಂತವಾಗಿ 4 ಪ್ಲೇಟ್ಗಳನ್ನು ಇಳಿಸಲಾಗುತ್ತೆ. ಇದರಿಂದಾಗಿ 19ನೇ ಗೇಟ್ನಲ್ಲಿ ನೀರಿನ ಹೊರಹರಿವು ಇದೆ, ಈಗ ಅದನ್ನು ಬಂದ್ ಮಾಡಲಿಕ್ಕಾಗತ್ತೆ. ಆ ಬಳಿಕ ಹೊಸ ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆ ಮಾಡಬಹುದು, ಆಗ ನೀರನ್ನು ಉಳಿಸೋದಕ್ಕಾಗತ್ತೆ. ತಜ್ಞರು ಕೊಟ್ಟಂತಹ ಸಲಹೆ ಇದು. ಡ್ಯಾಮ್ ಗೇಟ್ನ 19ನೇ ನಂಬರ್ ಕಳಚಿದ ಗೇಟ್ ದುರಸ್ತಿ ಕಾರ್ಯ ಹೇಗ್ ಸಾಧ್ಯ ಅನ್ನೋದನ್ನ ತಜ್ಞರ ಸಭೆಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಳಾಗಿರುವಂತಹ ಗೇಟ್ ಒಟ್ಟು 60 ಅಡಿ ಉದ್ದ ಇದೆ, ತಲಾ 12 ಅಡಿಯ 5 ಸೆಗ್ಮೆಂಟ್ಗಳನ್ನ ಕ್ರೇನ್ ಮೂಲಕ ಕೆಳಗಿಳಿಸಬೇಕು. ಆ 5 ಸೆಗ್ಮೆಂಟ್ಗಳನ್ನ ಕೆಳಗಿಳಿಸಿ ಆಗ ನೀರನ್ನ ತಡೆ ಹಿಡಿಬಹುದು. ಅಂದ್ರೆ ಪ್ಲೇಟ್ಗಳವು ಹಂತ ಹಂತವಾಗಿ 4 ಪ್ಲೇಟ್ಗಳನ್ನ ಇಳಿಸಲಾಗುತ್ತೆ. ಆ ಮೂಲಕ ಹೊರಹರಿವನ್ನ ತಡೆಯಲಕ್ಕಾಗತ್ತೆ. ಹೊರಹರಿವು ತಡೆದ ಮೇಲೆ ಹೊಸ ಕ್ರಸ್ಟ್ ಗೇಟ್ನ ಅಳವಡಿಕೆ ಮಾಡಬಹುದು. ಇದು ಇರುವಂತಹ ಪ್ಲಾನ್. ಆಗ ನೀರು ಉಳಿಸ್ಕೊಂಡೇ ಡ್ಯಾಮ್ನ ಹೊಸ ಗೇಟ್ ಅಳವಡಿಕೆ ಸಾಧ್ಯ ಆಗತ್ತೆ ಅಂತ ತಜ್ಞರು ಹೇಳಿದ್ದಾರೆ. ತಜ್ಞರು ಕೊಟ್ಟಂತಹ ಸಲಹೆ ಇದು. ತಜ್ಞರ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಆಗಿದೆ. ನಿಜಕ್ಕೂ ತಜ್ಞರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನೀರನ್ನ ಉಳಿಸ್ಕೊಂಡೇ ಡ್ಯಾಮ್ನ ಗೇಟ್ ದುರಸ್ತಿ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಹೇಳಿಕೆ ಆತಂಕ ಇದ್ದದ್ದೇ ಅದು. 2 ವರ್ಷ ಆದ ಮೇಲೆ ಜಲಾಶಯ ತುಂಬಿದೆ, ಆದರೆ ಎಲ್ಲ ನೀರು ಹೊರ ಹೋಗ್ಬಿಟ್ರೆ ಬೆಳೆಗೆ ಕುಡಿಯೋದಕ್ಕೆ 4 ಜಿಲ್ಲೆಗಳಿಗೆ ಸಮಸ್ಯೆ ಆಗುತ್ತೆ. ಪಕ್ಕದ ಆಂಧ್ರಕ್ಕೂ ಸಮಸ್ಯೆನೇ, 3 ರಾಜ್ಯ 8 ಜಿಲ್ಲೆಗಳಿಗೆ ಸಮಸ್ಯೆ ಆಗೋದು ನೀರು ಪೋಲಾಗ್ತಾ ಇರೋದ್ರಿಂದ. ಹಾಗಾಗಿ ನೀರನ್ನ ಉಳಿಸ್ಕೊಂಡು ಹೇಗೆ ಹೊಸ ಗೇಟ್ ಅಳವಡಿಕೆ ಸಾಧ್ಯ, ಹೇಗೆ ಗೇಟ್ ದುರಸ್ತಿ ಕಾರ್ಯ ಸಾಧ್ಯ, ಆ ಬಗ್ಗೆ ಚಿಂತನೆಯಾಗಿದೆ. ತಜ್ಞರಿಂದ ಸಲಹೆ ಸಿಕ್ಕಿದೆ.
ಮಾಡಬಹುದು, ಸಾಧ್ಯ ಇದೆ. ನೀರನ್ನ ಉಳಿಸ್ಕೊಂಡೆ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸದೆ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನೀರು ಉಳಿಸ್ಕೊಂಡೆ ಡ್ಯಾಮ್ಗೆ ಹೊಸ ಗೇಟನ್ನ ಅಳವಡಿಸೋದಕ್ಕೆ ಸಾಧ್ಯ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ತಜ್ಞರ ಸಭೆಯಲ್ಲಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಗೇಟ್ ಅದು 64 ಅಗಲ, 5 ಎತ್ತರ, 4 ಕಬ್ಬಿಣದ ಪ್ಲೇಟ್ ತಯಾರಿಸಿದ್ದಾರೆ. ಹಂತ ಹಂತವಾಗಿ ಆ 4 ಪ್ಲೇಟ್ಗಳನ್ನು ಇಳಿಸಲಾಗುತ್ತೆ. ಆಗ ನೀರಿನ ಹೊರಹರಿವು ಬಂದಾಗುತ್ತೆ. ಆಗ ಒಳಗೆ ಗೇಟ್ನ ಅಳವಡಿಕೆ ಮಾಡ್ತಾರೆ. ಆ ಮೂಲಕ ನೀರನ್ನು ಉಳಿಸಬಹುದು, ದುರಸ್ತಿ ಕಾರ್ಯನೂ ಮಾಡಬಹುದು ಅನ್ನೋದು ಇರುವ ಪ್ಲಾನ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ. ತಜ್ಞರಿಂದ ಬರ್ತಾ ಇರುವಂತಹ ಸಲಹೆ ಮತ್ತು ಹೇಳಿಕೆ ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಇದು ಸಾಧ್ಯ ಆದದ್ದೇ ಆದ್ರೆ ಈಗ ನೀರು ಇರೋದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಸಭೆಯಲ್ಲಿ ಏನ್ ನಡೀತು, ಏನೇನ್ ಮಾತುಕತೆ ನಡೀತು, ಸಾಧ್ಯ ಸಾಧ್ಯತೆಗಳೇನಿದೆ ಹಾಗಿದ್ರೆ? ಪ್ರತಿಮಾ, ತುಂಗಭದ್ರಾ ಜಲಾಶಯದ 19 ಕ್ರಿಸ್ ಗೇಟ್ ಅನ್ನು ದುರಸ್ತಿ ಆಗಿರ್ತಕ್ಕಂಥ, ಅಂದರೆ ಒಡೆದು ಹೋಗಿರ್ತಕ್ಕಂಥ ಗೇಟನ್ನು ಅಳವಡಿಕೆ ಮಾಡೋದಕ್ಕೆ ಏನೆಲ್ಲ ಬೇಕು? ನಿನ್ನೆಯಿಂದ ನಿರಂತರವಾಗಿ ತುಂಗಭದ್ರಾ ಮಂಡಳಿಯ ಸದಸ್ಯರು, ತಜ್ಞರ ತಂಡ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಇದೀಗ ಏನು ಕನ್ನಯ್ಯ ನಾಯ್ಡು ಅನ್ನೋಂಥ ಏನು ಹಳೆಯ ಅಧಿಕಾರಿ ಮತ್ತು ನೀರಾವರಿ ತಜ್ಞರಿದ್ದರೆ, ಅವರೊಂದು ಸಲಹೆಯನ್ನು ಕೊಟ್ಟಿದ್ದರು. ಅದು ಎಲ್ಲರೂ ಕೂಡ ಒಂದಿಷ್ಟು ಮಾಡಬಹುದು, ನೀರನ್ನು ಉಳಿಸಬಹುದು ಅನ್ನೋಂಥ ಮಾತು ಸಾಕಷ್ಟು ಹರ್ಷದಾಯಕವಾಗಿದೆ ಅಂತೇಳಿ ಸ್ಪಷ್ಟವಾಗಿ ನಾವು ಹೇಳ್ಬೋದಾಗಿದೆ. ಯಾಕಂದರೆ ತಮಗೊಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ನಾವು ತುಂಗಭದ್ರಾ ಜಲಾಶಯದ 22 ಗೇಟ್ ಬಳಿ ಏನಿದ್ದೇವೆ, ತಾವು ದೃಶ್ಯವಾಗಿ ನೋಡ್ತಿರ್ಬೋದು, ಇದು 60 ಒಂದೇ ಒಂದು ಏಕ ಗೇಟ್ ಆಗಿದೆ. ಅಂದರೆ ಜಲಾಶಯ 70 ಕೆಳಗಡೆ ನಿರ್ಮಾಣವಾಗಿದ್ದು, ಇದು 48 ಟನ್ ಭಾರದ ಏಕ ಶಿಲಾ, ಅಂದರೆ ಒಂದೇ ಮಾದರಿಯ ಗೇಟ್ ಇದಾಗಿದೆ. ಇದೇ ರೀತಿ ನಾವು ನೀರು ಇಳಿದಾಗ ಇಂಥದ್ದೊಂದು ಗೇಟನ್ನು ಅಳವಡಿಸ್ಬೋದು, ಆದರೆ ಇದೀಗ ಒಂದೇ ಸರ್ತಿ ಇಷ್ಟು ದೊಡ್ಡ ಗೇಟನ್ನು ಇಳಿಸೋದು ಕಷ್ಟ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ತಜ್ಞರ ಸಲಹೆ ಮೇರೆಗೆ ಇಂಥದ್ದೇ ಗೇಟನ್ನು 4-5 ಪೀಸ್ಗಳನ್ನಾಗಿ ಮಾಡಿದ್ದಾರೆ. ಅಂದರೆ ನಿಧಾನವಾಗಿ ಒಂದೊಂದೇ ಪೀಸನ್ನು ನೀರಿನ ಆಳಕ್ಕೆ ಇಳಿಸೋದ್ರ ಮೂಲಕ ನೀರನ್ನು ನಿಧಾನವಾಗಿ ತಡೆಯತಕ್ಕಂಥ ಒಂದು ಪ್ರಯತ್ನ ಮಾಡಬಹುದು, ಇದು ನಾವು ಯಶಸ್ವಿ ಕಾಣಬಹುದು ಅನ್ನೋಂಥ ಮಾತನ್ನು ನೀರಾವರಿ ತಜ್ಞ ಕನ್ಹಯ್ಯ ಅವರು ಹೇಳಿದಂಥ ಮಾತು ಸಾಕಷ್ಟು ಎಲ್ರಿಗೂ ಒಂದಷ್ಟು ಸಮಾಧಾನ ತಂದಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಒಂದೇ ಒಂದು ದೊಡ್ಡ ಗೇಟ್, 48 ಟನ್ ಭಾರದ ಒಂದು ಗೇಟನ್ನು ಏಕಕಾಲಕ್ಕೆ ನೀರು ಹರಿಯುವ ಸಂದರ್ಭದಲ್ಲಿ ಇಳಿಸುವಂಥದ್ದು ತುಂಬಾ ಕಷ್ಟ, ಅದು ಆಗದೇ ಇರತಕ್ಕಂಥ ಮಾತು. ಹೀಗಾಗಿ ಪ್ಲೇಟ್ ಅಂದರೆ 4-5 ತುಂಡುಗಳನ್ನಾಗಿ ಮಾಡಿದಂಥ ಗೇಟ್ ಏನಿದೆ, ಒಂದೊಂದೇ ಪ್ಲೇಟನ್ನು ನಿಧಾನವಾಗಿ ಎಡ ಮತ್ತು ಬಲಭಾಗಕ್ಕೆ 2 ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಇಟ್ಕೊಂಡು ಒಂದೊಂದೇ ಗೇಟ್ಗಳನ್ನು 2 ಕಡೆ ಸರಳಿ ಚೈನನ್ನು ಹಾಕಿ ನಿಧಾನವಾಗಿ ಇಳಿಸ್ತಕ್ಕಂಥ, ಅಂದರೆ ಇದೇನು ಚೈನ್ ಕಾಣ್ತಾ ಇದೆ, ಇದೇ ಚೈನ್ ಅದರಲ್ಲಿ ಒಂದು ದಪ್ಪದಾದಂಥ ಗೇಟನ್ನು ನಿಧಾನವಾಗಿ, ಅಂದರೆ 4-5 ಪ್ಲೇಟ್ಗಳನ್ನು ಏನು ಮಾಡಿರ್ತಾರೆ, ಒಂದೊಂದೇ ಪ್ಲೇಟ್ಗಳನ್ನು ನಿಧಾನವಾಗಿ ಇಳಿಸುವ ಮೂಲಕ ಹಂತ ಹಂತವಾಗಿ ನೀರನ್ನು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇದೀಗ ಏನು ತಜ್ಞರು ಒಂದು ಸಲಹೆ ನೀಡಿದ್ದಾರೆ. ಅದು ಬಹುತೇಕ ಜನಪ್ರತಿನಿಧಿಗಳು ಸೇರಿದಂತೆ ಇಲ್ಲಿನ ಅಧಿಕಾರಿಗಳು ಒಂದಿಷ್ಟು ಸ್ಯಾಟಿಸ್ಫೈಡ್ ತಂದಿದೆ. ಇಂಥದ್ದೊಂದು ಎಕ್ಸ್ಪೆರಿಮೆಂಟ್ ನಾವು ಮಾಡಬಹುದು ಅನ್ನೋಂಥ ಮಾಹಿತಿ ಮೇರೆಗೆ ಇದೀಗ CM ಅವರು ಬಂದು ಹೋದ ಕೂಡಲೇ ಈ ಪ್ಲಾನನ್ನು ಇವತ್ತು ಸಂಜೆ ಅಥವಾ ನಾಳೆ ಬೆಳಗಿನ ವೇಳೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೇಳಿದಂತೆ ಮುಳುಗು ತಜ್ಞರು ಬಂದು ನೀರು ಎಷ್ಟು ಮಟ್ಟಿಗೆ ಆಳ ಇದೆ ಅನ್ನೋದ್ರ ಬಗ್ಗೆ ಒಂದು ಬಾರಿ ಮೊದಲನೇ ಗೇಟ್, ಅಂದರೆ ಈಗ 19 ಗೇಟ್ ದುರಸ್ತಿ ಇದೆ, ಮೊದಲನೇ ಗೇಟ್ ಬಳಿ ಸ್ವಲ್ಪ ತೀವ್ರತೆ ಅಂದರೆ ಫೋರ್ಸ್ ಕಡಿಮೆ ಇರ್ತದೆ. ಅಂಥ ಪ್ಲೇಸಲ್ಲಿ ನೀರಲ್ಲಿ ಒಂದು ನೀರಿನ ಏಣಿ ಅಂದರೆ ಅರಳಿ ಇರುತ್ತೆ, ಅದರಲ್ಲಿ ಆ ಏಣಿಯ ಮೂಲಕ ಕೆಳಗಡೆ ಇಳಿದು ನೋಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಇನ್ನು 12-13 ಅಡಿ ಆಳದಲ್ಲಿ ತಡೆಗೋಡೆ ಇದೆ, ಅಂದರೆ ಡ್ಯಾಮ್ನ ಗೋಡೆ ಇದೆ. 10-12 ಅಡಿ ಅಂದರೆ ಸರಿಸುಮಾರಾಗಿ ಇನ್ನು 30 TMC ನೀರನ್ನು ಉಳಿಸ್ತಕ್ಕಂಥ ಸಾಧ್ಯತೆ ಇದೆ. CM ಅವರು ಬಂದ ಮೇಲೆ ಅವರು ಸವಾಲುಗಳಿದೆ ಅಂತ ಹೇಳಲಾಗ್ತಾ ಇತ್ತು. ಈ ಕ್ರೇನ್ ಬಳಕೆ ಮಾಡುವಂಥದ್ದು ಅದು ಬಹಳ ದೊಡ್ಡ ಸವಾಲಾಗುತ್ತೆ, ಅದು ಜಲಾಶಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು. ಜೊತೆಗೆ ಆ ನೀರಿನ ವೇಗ 70-80 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ ಅಂತಂದ್ರೆ ನಿಜಕ್ಕೂ ಅದನ್ನ ತಡೆದಿರುತ್ತಾ ಈ ಗೇಟ್? ಆ ಸವಾಲುಗಳನ್ನ ಹಿಮ್ಮೆಟ್ಟೋದಕ್ಕೆ ಏನು ಅಲ್ಲಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ? ಪ್ರತಿಮಾ, ನಾವು ನೀರನ್ನು ತಡೀಲಿಕ್ಕೆ ಇದೊಂದೇ ಆಪ್ಷನ್ ಇರೋದು, ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಇಷ್ಟು ಫೋರ್ಸ್ ಆಗಿ ನೀರನ್ನು ತಡೀತಕ್ಕಂಥದ್ದು ಭಾಳ ಕಷ್ಟದಾಯಕವಾದ ಕೆಲಸ. ಹೀಗಾಗಿ ಮೊದಲು 70 ಕೆಳಗೆ ಏನು ಗೇಟ್ ನಿರ್ಮಾಣ ಮಾಡಿದಾಗ 48 ಗೇಜಿನ ಒಂದು ಗೇಟ್ ಇತ್ತು, ಆದರೆ ಈಗ 50 ಅಂದರೆ 4-5 ಪ್ಲೇಟ್ಗಳನ್ನಾಗಿ ಮಾಡಿದರೆ ಸರಿಸುಮಾರಾಗಿ ಒಂದೊಂದು ಪ್ಲೇಟ್ಗಳು ಕೂಡ 10-10 ಭಾರದ್ದಾಗಿದೆ. ಹೀಗಾಗಿ 2 ಕ್ರೇನ್ಗಳ ಮೂಲಕ ಹಂತ ಹಂತವಾಗಿ ಇಳಿಸ್ತಾ ಹೋದರೆ
ನಿಧಾನವಾಗಿ ಒಂದೇ ಬಾರಿ ನೀರು ನಿಲ್ಲೋದಿಲ್ಲ, ಒಂದೊಂದೇ ಪ್ಲೇಟ್ ಕೆಳಕೆಳಗೆ ಇಳಿದಂಗೆಲ್ಲ ನೀರನ್ನು ತಡೆಯಬಹುದಾಗಿದೆ ಅನ್ನೋಂಥ ಒಂದು ಪ್ಲ್ಯಾನ್ ತಜ್ಞರು ಕೊಟ್ಟಿದ್ದಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಇದು ಒಂದು ನಮ್ಮ ಪ್ರಯತ್ನ, ಇದಕ್ಕೆ ಒಂದಷ್ಟು ದೇವರೇ ಕೈ ಹಿಡಿಬೇಕು ಅನ್ನೋಂಥ ಮಾತನ್ನು ನಾವು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮನುಷ್ಯ ಸಹಜ ಎಲ್ಲ ಪ್ರಯತ್ನಗಳನ್ನು ಕೂಡ ಇಲ್ಲಿರ್ತಕ್ಕಂಥ ತಂತ್ರಜ್ಞರು ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ಮೇಲೆ ಏನಂದರೆ ದೇವರ ಮೇಲೆ ಭಾರ ಹಾಕಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಯಾಕಂದರೆ ಕೆಲವರು ತಜ್ಞರ ಸಭೆಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾರೆ, ಈ ಫೋರ್ಸಿಗೆ ನಾವು ಒಂದೊಂದೇ ಪ್ಲೇಟ್ ಇರಿಸಿದ್ರೆ ಆ ಪ್ಲೇಟ್ಗಳನ್ನು ಕೊಚ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಇಲ್ಲ ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ. ಆದರೆ ನಮಗಿರ್ತಕ್ಕಂಥ ಆಯ್ಕೆ ಇದೊಂದೇ, ಇದನ್ನು ಮಾಡಿದರೆ ಒಂದು 30 TMC ನೀರನ್ನು ನಾವು ಉಳಿಸ್ಬೋದು ಅನ್ನೋಂಥ ಮಾಹಿತಿ ಮೇರೆಗೆ ಇದೊಂದು ಎಕ್ಸ್ಪೆರಿಮೆಂಟಲ್ ಪ್ರಯತ್ನ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಪ್ರತಿಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.